ಹಲೋ ಎವ್ರಿವನ್, ದಿಸ್ ಈಸ್ ಜೆಫ್ ಆರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ನಲ್ಲಿ ನಮ್ಮ ಫ್ರೆಂಡ್ ಲಿಸ್ಟನ್ನು ಯಾರಿಗೂ ಕಾಣದಿರೋ ಹಾಗೆ ಯಾವ ರೀತಿ ಹೈಡ್ ಮಾಡೋದು, ಅಥವಾ ನಮ್ಮ ಫ್ರೆಂಡ್ಸ್ಗೆ ಮಾತ್ರ ಕಾಣೋ ಹಾಗೆ ಯಾವ ರೀತಿ ಸೆಟ್ ಮಾಡೋದು, ಅಥವಾ ಯಾರಿಗೂ ಕಾಣೋದೇ ಬೇಡ ಅಂದರೆ ಅದಕ್ಕೆ ಏನು ಮಾಡಬೇಕು, ಎಲ್ಲ ವಿಷಯನೂ ಇವತ್ತು ಹೇಳ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನನ್ನ ಫೇಸ್ಬುಕ್ ಪ್ರೊಫೈಲ್ನ ಓಪನ್ ಮಾಡಿದ್ದೀನಿ, ಕೆಳಗಡೆ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ನನ್ನ ಫ್ರೆಂಡ್ಸ್ಗಳು ಎಷ್ಟು ಜನ ಇದ್ದಾರೆ ಅಂತ. ಇದು ನನ್ನ ಟೆಂಪ್ರರಿ ಪ್ರೊಫೈಲು, ನನ್ನ ಪರ್ಮನೆಂಟ್ ಪ್ರೊಫೈಲ್ ಬೇರೆ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು 179 ಪೀಪಲ್ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ. ಈ ಫ್ರೆಂಡ್ಸ್ನ ಎಷ್ಟು ಜನ ಇದ್ದಾರೆ, ಯಾರು ಯಾರು ಅನ್ನೋದನ್ನು ಬೇರೆಯವರು ಯಾರು ನೋಡಬಾರ್ದು ಅಂದರೆ, ಇಲ್ಲಿ ಮೊಟ್ಟ ಮೊದಲು ಏನು ಮಾಡಬೇಕು ಅಂದರೆ, ಇಲ್ಲಿ ಮೇಲ್ಗಡೆ ಇರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಈ ರೀತಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಏನು ಮಾಡಬೇಕಂದ್ರೆ, ಇಲ್ಲಿ ಮೊದಲು ಬೇರೆ ಥರ ಇತ್ತು ಸ್ನೇಹಿತರೆ, ಪ್ರೈವಸಿ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಬರ್ತಾ ಇತ್ತು. ಈಗ ಏನಾಗಿದೆ ಅಂದರೆ, ಇಲ್ಲಿ ಹೌ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮೊದಲನ್ನು ಒಂದು ಮೆಥಡ್ ಬೇರೆ ಇದೆ. ಇಲ್ಲಿ ಹೂ ಕ್ಯಾನ್ ಸೆಂಡ್ ಯು ಫ್ರೆಂಡ್ ರಿಕ್ವೆಸ್ಟ್ ಅಂತ ಇದೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಯಾರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಕು ಅನ್ನೋದನ್ನು ನಾವು ಸೆಟ್ ಮಾಡುವಂಥ ಆಪ್ಷನ್ ಇದು. ಇಲ್ಲಿ ನಮಗೆ ಈ ಆಪ್ಷನ್ ಈಗ ಬೇಕಾಗಿಲ್ಲ. ಈಗ ಬೇಕಾಗಿರುವಂಥದ್ದು ಹೂ ಕ್ಯಾನ್ ಸಿ ಯುವರ್ ಫ್ರೆಂಡ್ ಲಿಸ್ಟ್ ಅಂತ ಇಲ್ಲಿ ಎರಡನೇ ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ವಿವರ ಆಗಿ ಎಲ್ಲವನ್ನೂ ಕೂಡ ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಸ್ನೇಹಿತರೆ ಪಬ್ಲಿಕ್ ಅಂತ ಇಟ್ಟರೆ ಯಾರು ಬೇಕಾದವರು ನೋಡ್ಬೋದು, ನಮ್ಮ ಫ್ರೆಂಡ್ಸ್ ಅಥವಾ ಹೊರಗಿನವರು ಎಲ್ಲರೂ ನೋಡ್ಬೋದು. ಇಲ್ಲಿ ಫ್ರೆಂಡ್ಸ್ ಅಂತ ಇಟ್ಟರೆ ನಮ್ಮ ಫ್ರೆಂಡ್ ಲಿಸ್ಟ್ನಲ್ಲಿ ಇರುವಂಥ ಫ್ರೆಂಡ್ಸ್ ಮಾತ್ರ ನೋಡ್ಬೋದು. ನಂತರದಲ್ಲಿ ಇಲ್ಲಿ ಫ್ರೆಂಡ್ಸ್ ಆಕ್ಸೆಪ್ಟ್ ಹಾಗೂ ಸ್ಪೆಸಿಫಿಕ್ ಫ್ರೆಂಡ್ಸ್ ಅಂತ ಈ ಎರಡು ಆಪ್ಷನ್ಗಳು ನಮ್ಗೆ ಯಾರು ಬೇಕೋ ಅವರಿಗೆ ಮಾತ್ರ ಸೆಟ್ ಮಾಡ್ಕೊಳ್ಳುವಂಥದ್ದು. ಈಗ ಓನ್ಲಿ ಮೀ ಅಂತ ನಾನು ಸೆಟ್ ಮಾಡಿದರೆ ಯಾರೂ ಕೂಡ ನೋಡೋಕ್ಕೆ ಆಗಲ್ಲ, ನಮ್ಮ ಫ್ರೆಂಡ್ಸ್ ಕೂಡ ನೋಡೋಕ್ಕೆ ಆಗಲ್ಲ. ಇಲ್ಲಿ ನೋಡ್ಬೋದು ನಾನು ಓನ್ಲಿ ಮೀ ಅನ್ನೋಂಥ ಆಪ್ಷನ್ ಇಲ್ಲಿ ಸೆಟ್ ಮಾಡಿದ್ದೀನಿ, ಸೆಟ್ ಆಗಿದೆ. ಈ ರೀತಿ ಸೆಟ್ ಆದರೆ ಮುಗಿತು ಸ್ನೇಹಿತರೆ, ಯಾರೂ ಕೂಡ ನಮ್ಮ ಫ್ರೆಂಡ್ ಲಿಸ್ಟ್ನ ನೋಡೋದಕ್ಕೆ ಆಗೋದಿಲ್ಲ. ಈ ರೀತಿ ನಾವು ಫೇಸ್ಬುಕ್ನಲ್ಲಿ ಫ್ರೆಂಡ್ ಲಿಸ್ಟ್ನ ಈಸಿಯಾಗಿ ಹೈಡ್ ಮಾಡಿ ಇಡ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರಗಳು.